ಮಕ್ಕಳ ಭವಿಷ್ಯ, ಮನೆ ನಿರ್ಮಾಣ, ಮದುವೆ ಇನ್ನಿತರ ವಿಷಯಗಳಿಗಾಗಿ ಜನರು ತಾವು ಸಂಪಾದನೆ ಮಾಡಿದ ಹಣವನ್ನ ಚೀಟಿ ರೂಪದಲ್ಲಿ ಕೂಡಿಡ್ತಾರೆ. ಆದರೆ ಇಲ್ಲೊಬ್ಬ ಖತರ್ನಾಕ್ ಮಹಿಳೆ ಓಂ ಶಕ್ತಿ ದೇವಿ ಭಕ್ತೆ ನೂರಾರು ಜನರಿಗೆ ವಂಚಿಸಿ ಲಕ್ಷಾಂತರ ರೂಪಾಯಿ ಚೀಟಿ ಮೌಲ್ಯದ 4 ಕೋಟಿ ರೂಪಾಯಿ ಹಣವನ್ನ ವಂಚಿಸಿ ಪರಾರಿಯಾಗಿದ್ದಾಳೆ. ಯಾರಪ್ಪ ಆ ಮಹಿಳೆ, ಇಂತಹ ಘಟನೆ ನಡೆದಿರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಚೀಟಿ ಹಣವನ್ನು ನುಂಗಿ ನೀರು ಕುಡಿದ ದೇವಿ ಭಕ್ತೆ, ಜನರನ್ನು ಮರಳು ಮಾಡಿ ದೋಚಿದ್ಲು ಕೋಟಿ ಕೋಟಿ. ಈ ಫೋಟೋದಲ್ಲಿ ಓಂ ಶಕ್ತಿ ದೇವಿಯ ಭಕ್ತಿಯಾಗಿ ಕಾಣಿಸಿಕೊಂಡಿರುವ ಈಕೆಯ ಹೆಸರು ಹೇಮಾವತಿ. ಮೂಲತಃ ತಮಿಳುನಾಡಿನವರು. ಬೆಂಗಳೂರಿನ ಕೆಆರ್ಪುರ ಸಮೀಪದ ಹಳೇಹಳ್ಳಿ ಗ್ರಾಮದ ಗಾಂಧೀಜಿ ಬಡಾವಣೆಯಲ್ಲಿ ನೆಲೆಸಿದ್ದ ಇವಳು ಕಳೆದ ಹಲವು ವರ್ಷಗಳಿಂದ 50,000, 1 ಲಕ್ಷದ ಚೀಟಿಗಳನ್ನು ನಡೆಸಿ ಜನರ ವಿಶ್ವಾಸ ಗಳಿಸಿಕೊಂಡಿದ್ಲು. ನಂತರ 2016ರಿಂದ 3 ಲಕ್ಷ, 6 ಲಕ್ಷ ಹಾಗೂ 10 ಲಕ್ಷ ಚೀಟಿಗಳನ್ನು ನಡೆಸ್ತಾ ಇದ್ಲು. ಇದನ್ನು ನಂಬಿ ನೂರಾರು ಜನರು ಹೇಮಾವತಿ ಬಳಿ ಚೀಟಿ ಹಾಕಿದ್ರು. ಆದರೆ ಕಳೆದ 5-6 ತಿಂಗಳಿನಿಂದ ಚೀಟಿದಾರರಿಗೆ ಚೀಟಿ ಹಣ ನೀಡದೆ ಮುಂದೂಡಿಕೊಂಡು ಬಂದಿದ್ದ ಈಕೆ ಇದೇ ತಿಂಗಳ 9ರಂದು ಮನೆಗೆ ಬೀಗ ಹಾಕೊಂಡು ಪರಾರಿಯಾಗಿದ್ದಾಳೆ. ಅವರು ಚೀಟಿ ಹಾಕೋರು ಲಾಸ್ಟ್ ಕೊನೆ ಚೀಟಿ ಇದೆ ತಿಂಗಳಲ್ಲಿ. ನೆಕ್ಸ್ಟ್ ಮಂಗಳವಾರ ಸಂಜೆ ಬುಧವಾರ ಬೆಳಗ್ಗೆ 10 ಗಂಟೆಗೆ ಅವರು ಓಡಿ ಹೋಗ್ಬಿಟ್ರು. ತಿಂಗಳಲ್ಲಿ ಎಲ್ಲ ಚೀಟಿ ಲಾಸ್ಟ್ ಇದೆ, ಕಂಪ್ಲೀಟ್ ಕೊಟ್ಟಿದ್ವಿ. ಎಲ್ಲ ಜನಕ್ಕೆ ಟಿ ವಿ ಮುಖಾಂತರ ಎಲ್ಲ ನ್ಯಾಯ ಮಾಡಬೇಕಂತ ನಾವು ಕೇಳ್ತೇವೆ. ನಾವು 3 ಚೀಟಿ ಇದೆ, 3 ಲಕ್ಷದು 3 ಲಕ್ಷದ 3 ಚೀಟಿ ಇದೆ ನಮ್ಮದು. ನಮ್ಮ ತಮ್ಮ ಇನ್ನೊಂದು ತಮ್ಮದೇ 5 ಚೀಟಿ ಟೋಟಲ್. ನಮ್ಮನೆ ಕಡೆಯವರು 10 ಜನ ಹಾಕಿದ್ರು. ನಮ್ಮ ಈಕೆ ಚೀಟಿ ವ್ಯವಹಾರದ ಜೊತೆ ಬಡ್ಡಿ ವ್ಯವಹಾರ ಸಹ ನಡೆಸುತ್ತಿದ್ದರಿಂದ ಈಕೆಯನ್ನು ನಂಬಿ ಹಲವರು ಬಡ್ಡಿಗಾಗಿ ಹಣ ನೀಡಿದ್ರು. ಅವರಿಗೂ ಸಹ ಪಂಗನಾಮ ಹಾಕಿ ಪರಾರಿಯಾಗಿದ್ದು ಇದೀಗ ಈಕೆಯ ಬಳಿ ಚೀಟಿ ಹಣ ಕಟ್ಟಿದವರು ಈಕೆಯನ್ನ ಹುಡುಕಿಕೊಟ್ಟು ನ್ಯಾಯ ದೊರಕಿಸಬೇಕೆಂದು ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಚೀಟಿ ಹಾಕೋರೆ ಇವರು, ನಾವು ಹಾಲು ಎಲ್ಲ 1 ರೂಪಾಯಿ, ಒಂದು ಮನೆಗೆ ಒಂದು ಪ್ಯಾಕೆಟ್ ಹಾಲು ಸೇಲ್ ಮಾಡಿದ್ರೆ 1 ರೂಪಾಯಿ ಬರೋದು. ನಾವು ಏನೋ ಕಷ್ಟ ಬಿದ್ದು ನಮ್ಮ ಮಗಳಿಗೆ ಒಂದು ಮನೆ ಲೀಸ್ ಹಾಕ್ಕೊಳ್ಳೋಣ ಅಂತ ಇವ್ರ ಹತ್ರ ಚೀಟಿ ಕಟ್ಟ್ರಿ. ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಇದ್ದಾರಲ್ಲ, ಎಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಈ ಅಮ್ಮ ಈ ಥರ ಮಾಡಿದ್ದಾರೆ, ನಮ್ಗೆ ತುಂಬ ಬೇಜಾರಾಗುತ್ತೆ. ಈ ನೀವೇ ಏನಾದರೂ ನ್ಯಾಯ ಮಾಡಿ ನಮ್ಗೆ ಇಸ್ಕೊಳ್ಬೇಕು. ಒಟ್ಟಾರೆ ತಮ್ಮ ಕಷ್ಟಗಳಿಗೆ ಹಣ ಕೂಡಿಡುವ ಸಲುವಾಗಿ ನೂರಾರು ಜನರು ಈಕೆಯ ಬಳಿ ಚೀಟಿ ಹಾಕಿದ್ದಾರೆ. ಈಕೆ ಜನರ ಕಣ್ಣಿಗೆ ಮಂಕು ಬೂದಿ ಎರಚಿ ಪರಾರಿಯಾಗಿರುವುದು ಚೀಟಿದಾರರ ಬದುಕಿನಲ್ಲಿ ಬರಸಿಡಿಲು ಬಡಿದಂತಾಗಿದೆ. ನಯಾಸ್ ಖಾನ್, ಪ್ರಜಾ ಟಿವಿ, ಕೆಆರ್ಪುರ.